ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ತೊಟ್ಲು ತಿರುಗಾಟ ಅಂತ ಹೇಳ್ತಾರೆ, ತೊಟ್ಲು ತಿರುಗಾಟಕ್ಕೆ ನಾವು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ಅಕ್ಕ ಬಾವ ಪ್ಲಸ್ ಮಾವ ಆಗಬೇಕು. ಸೊ ಅದು ಯಾವ ರೀತಿ ಅಂತ ನಮ್ಮಮ್ಮನ ತಮ್ಮನಿಗೆ ನಮ್ಮ ದೊಡ್ಡಮ್ಮನ ಮಗಳನ್ನು ಕೊಟ್ಟಿರೋದು. ಸೊ ಹಾಗಾಗಿ ಮಾಮನೂ ಹೋಗ್ತಾರೆ, ಬಾವನೂ ಹೋಗ್ತಾರೆ. ಸೊ ಇವತ್ತು ನಾವು ಅವ್ರ ಮನೆಗೆ ತೊಟ್ಲು ತಿರುಗಾಟ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಪಾಪುಗೆ ನಾನು ಹೇಳಿದೆ 4.5 ಮಂತ್ಸ್ ಆಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಹಾಗಾಗಿ 5th ಮಂತ್ ರನ್ನಿಂಗಲ್ಲಿದೆ, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಜೊತೆಗೆ ನಮ್ಮ ಅಕ್ಕನ ಮಕ್ಕಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಖತ್ ಕ್ಯೂಟಾಗಿ ಇದ್ದಾರೆ, ಹಾಗೆ ಸಖತ್ ಬ್ರಿಲಿಯಂಟ್ ಕೂಡ, ತುಂಬ ಇಂಟೆಲಿಜೆಂಟ್ ಕೂಡ. ಅವರಿಬ್ಬರನ್ನ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪರಿಚಯ ಮಾಡಿಸ್ತೀನಿ ನಿಮಗೆ. ಎಸ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮ್ಮ ಅಕ್ಕನ ಮಕ್ಕಳನ್ನ ಪರಿಚಯ ಮಾಡಿಸ್ತೀನಿ ಅಂತಂದಿದ್ದೆ. ಬನ್ನಿ, ಪರಿಚಯ ಮಾಡಿಸ್ತೀನಿ. ಸೊ ಇವರಿಬ್ಬರೇ ನಮ್ಮ ಅಕ್ಕನ ಮಕ್ಕಳು. ಇವಳು ಯುಕ್ತಿ ಅಂತ, ಚಿನ್ನಮ್ಮ ಅಂತ ನಾವು ಪ್ರೀತಿಯಿಂದ ಕರಿತೀವಿ. ಇವಳು ಅಮ್ಮು ಅಂತ, ಅಮೂಲ್ಯ ಅಂತ ನಾವು ಪ್ರೀತಿಯಿಂದ ಅಮ್ಮು ಅಂತ ಕರಿತೀವಿ. ಚಿನ್ನಮ್ಮ ಯುಕ್ತಿ, ಅವಳು 10th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಸೊ ಈ ಕೋವಿಡ್ ಟೈಮಲ್ಲಿ ಅವಳಿಗೆ ಫುಲ್ಲು ಆನ್ಲೈನ್ ಕ್ಲಾಸಸ್ಸು, ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಸೊ ರಿಲ್ಯಾಕ್ಸೇಷನ್ಗೋಸ್ಕರ ಇವತ್ತು ನಾವು ಅವ್ರ ಮನೆಗೆ ಬಂದಿದ್ದೀವಿ, ತೊಟ್ಲು ತಿರುಗಾಟ ಅಂತ ನಾನು ಏನು ಹೇಳಿದ್ನಲ್ಲ. ಸೊ ಅವಳಿಗೋಸ್ಕರ ಒಂದು ಸ್ವಲ್ಪ ದಿನ ಇರೋಣ, ಅವಳಿಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ, ಪಾಪನ ನೋಡ್ಕೊಂಡು ಆಟಾಡಲಿ ಅಂತ ಬಂದಿದ್ದೀವಿ. ಹಾಗೆ ಇನ್ನೊಂದು ಅಂತ ಅಂದರೆ ಅಮೂಲ್ಯ ಇದ್ದಾಳಲ್ಲ, ನೋಡೋಕ್ಕೆ ಮಾತ್ರ ಇಷ್ಟು, ಬಟ್ ತುಂಬ ಕ್ರಿಯೇಟಿವ್ ಮೈಂಡ್ ಇದೆ ಅವಳ ಹತ್ರ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಅವಳು ಪರಿಗೋಸ್ಕರ ಅಂದರೆ ನನ್ನ ಮಗಳಿಗೆ ನಾನೇನು ಕರಿತೀನಲ್ಲ ಪೆಟ್ನೇ ಪರಿ ಅಂತ, ಸೊ ಅವಳಿಗೋಸ್ಕರ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದಾಳೆ, ಅದೇನು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್, ನಾನು ಅಮೂಲ್ಯ. ಈಗಷ್ಟೇ ಸೌಜು ಕುಕ್ಕು ಹೇಳಿದ್ರಲ್ವಾ ನನ್ನ ಪರಿಗೋಸ್ಕರ ಒಂದು ಸರ್ಪ್ರೈಸ್ ಮಾಡಿದ್ದೀನಿ ಅಂತ. ನೀವೆಲ್ಲರೂ ನೋಡಬೇಕು ಅನ್ಕೋತಿದ್ದೀರಾ ಅಲ್ವಾ? ತಂಟೆ ಡಾನ್, ಈ ಡ್ರಾಯಿಂಗ್ ನೀವು ಏನು ಅಂತ ಯೋಚಿಸ್ತಿದ್ದೀರಾ? ಇದು ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ ಅಲ್ವಾ, ದಿಸ್ ಈಸ್ ಫಾರ್ ಪರಿ ಅಂತ. ಅದಕ್ಕೆ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ನಾನು ಅನ್ಕೊಂಡಿದ್ದೀನಿ ಪರಿ ದೊಡ್ಡವಳಾದ್ಮೇಲೆ ಈ ಥರ ಆಗ್ತಾಳೆ ಅಂತ, ಅದಕ್ಕೆ ದಿಸ್ ಇಸ್ ಫಾರ್ ಪರಿ ನನ್ನ ಕಡೆಯಿಂದ ಅವಳಿಗೆ ಸರ್ಪ್ರೈಸ್. ಇದು ನನ್ನ ಇಮ್ಯಾಜಿನೇಷನ್ ಡ್ರಾಯಿಂಗ್ ಆ್ಯಂಡ್ ದಿಸ್ ಇಸ್ ಫಾರ್ ಪರಿ. ಈ ಇಮ್ಯಾಜಿನೇಷನ್ ಡ್ರಾಯಿಂಗ್ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಕ್ರಿಯೇಟಿವ್ ಆಗಿ ನನ್ನ ಮಕ್ಕನ ಮಗಳು ಡ್ರಾಯಿಂಗ್ ಮಾಡಿಕೊಟ್ಟಿದ್ದಾಳೆ. ಅವಳು ಇಮ್ಯಾಜಿನೇಷನಲ್ಲಿ ನನ್ನ ಮಗಳು 6 ಮಂತ್ಸ್ ಆದಮೇಲೆ ಯಾವ ರೀತಿ ಇರ್ತಾಳೆ ಅನ್ನೋದನ್ನು ಅವಳು ಅವಳ ಬೋರ್ಡ್ ಮೇಲೆ ಬಿಡಿಸಿದ್ದಾಳೆ. ನನಗಂತೂ ತುಂಬಾ ಖುಷಿಯಾಯಿತು ನೋಡಿ. ಅದನ್ನು ಸರ್ಪ್ರೈಸಾಗಿ ಮತ್ತೊಂದು ಇನ್ನೊಂದು ಗಿಫ್ಟಾಗಿ ಕೊಟ್ಟಿದ್ದಾಳೆ, ಅವಳು ಡ್ರಾಯಿಂಗ್ ಮಾಡಿಬಿಟ್ಟು ಸಣ್ಣ ಚೀಟಿನಲ್ಲಿ ಅದೊಂದು ಡ್ರಾಯಿಂಗ್ ಮಾಡಿ ಬೇರೆ ಕೊಟ್ಟಿದ್ದಾಳೆ, ಅದಕ್ಕೆ ಕಲರಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದಾಳೆ. ನನಗಂತೂ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ಸೊ ಅದನ್ನು ಇಟ್ಕೊಂಡಿದ್ದೀನಿ ನೆನಪಿಗೆ ಅಂತ. ಈ ಮೊಮೆಂಟ್ ಬಗ್ಗೆ, ಈ ತೊಟ್ಲು ತಿರುಗಾಟ ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ, ಜೊತೆಗೆ ನಮ್ಮ ಅಕ್ಕನ ಮಗಳು ಡ್ರಾಯಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಡ್ರಾಯಿಂಗ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.